ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯಗೌಡ, ಹಾಗೆ ನೀವು ನೋಡ್ತಿದ್ದೀರಾ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೋಲ್ಡನ್ ರಿಟ್ರೀವರ್ ಪಪ್ಪಿ ಏನಿದ್ದು ಇವುಗಳನ್ನು ಸೈಜ್ ಮಾಡಲು ನಾನು ಯಾವ ರೀತಿ ರಾಯಲ್ ಕೆನನ್ ಫುಡ್ನ ಕೊಟ್ಟೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಡಾಗ್ನ ಬ್ರೀಡಿಂಗ್ ಮಾಡ್ತಿದ್ರೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಇದು. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ರಾಯಲ್ ಕೆನಲಲ್ಲಿ ನಾನು ಮದರ್ ಆ್ಯಂಡ್ ಬೇಬಿ ಸ್ಟಾರ್ಟರ್ ಅನ್ನೋ ಫುಡ್ನ ತೊಗೊಂಡಿದ್ದೀನಿ. ಈ ಫುಡ್ ಬಂದು ಈ ಟೈಪಲ್ಲಿ ಇರುತ್ತೆ, ನೋಡ್ಬೋದು ನೀವು. ಸೊ ಈ ರೀತಿ ಇದೆ. ಓಕೆ ಫ್ರೆಂಡ್ಸ್, ಈಗ ಈ ಫುಡ್ ಏನಿದೆ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಚಿಕ್ಕದಾಗಿ ಪುಡಿ ರೀತಿ ಮಾಡ್ಕೋತೀನಿ. ಓಕೆನ, ಫಸ್ಟು ಪುಡಿ ಮಾಡ್ಕೋತೀನಿ, ಮತ್ತೆ ಹೇಗೆ ಕೊಡಬೇಕನ್ನೋದು ನಿಮ್ಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಪುಡಿ ಆಗಿದೆ ನೋಡಿ, ಈ ರೀತಿ ಇದೆ. ಸೊ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಪದೇ ಪದೇ ಮಿಕ್ಸಿ ಮಾಡಿರೋದು ಕಷ್ಟ, ಹಾಗಾಗಿ ಒಂದು ಬಾಕ್ಸ್ನಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದ ಟೈಮಲ್ಲಿ. ಸೊ ಇದನ್ನು ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಈಗ ರಾಯಲ್ ಕ್ಯಾನ್ ಪುಡಿ ಮಾಡಿಟ್ಕೊಂಡಿದ್ದಲ್ಲ, ಅದಕ್ಕೆ ಮೊಸರೆಲ್ಲನೂ ಹಾಕಿ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಥಿಕ್ ಆಗಿರಬೇಕಾಗುತ್ತೆ, ಗಟ್ಟಿ ಇದೆ, ಸೇಮ್ ಮೊಸರು ಥರನೇ. ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ನಮ್ಮ ಒಂದು ಮರಿಗೆ ಯಾವ ರೀತಿ ಫೀಡಿಂಗ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ಫುಡ್ನ ನಾನು ನಮ್ಮ ಪಪ್ಪಿಗಳಿಗೆ 20 ದಿನದಿಂದ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಡೇಸಲ್ಲೇ ಪಪ್ಪಿಗಳು ಬಂದು ಸೆಲ್ಫ್ ಫೀಡಿಂಗ್ನ ತೊಗೊಳ್ಳಲ್ಲ, ಹಾಗಾಗಿ ನಾನು ನಿಪ್ಪಾಲ್ ಬಾಟಲ್ನಲ್ಲಿ ಪಪ್ಪಿಗಳಿಗೆ ಫೀಡಿಂಗ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡಬಹುದು ಯಾವ ರೀತಿ ಫೀಡಿಂಗ್ನ ಪಪ್ಪಿಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ. ದಿನೇ ದಿನ ಕಳೀತಾ ಪಪ್ಪಿಗಳು ಬಂದು ಸೆಲ್ಫ್ ಫೀಡಿಂಗ್ನ ತೊಗೊಳಕ್ಕೆ ಶುರು ಆಗ್ತವೆ, ಆಗ ನೀವು ಸೆಲ್ಫ್ ಫೀಡಿಂಗ್ನ ಕೊಡಬೇಕಾಗುತ್ತೆ, ಅಲ್ಲಿ ತನಕ ನಿಪ್ಪಾಲಲ್ಲಿ ಫೀಡಿಂಗ್ನ ಕೊಡ್ತಾ ಇರಬೇಕಾಗುತ್ತೆ. ಪಪ್ಪಿಗಳು ಫೀಡಿಂಗ್ನ ಜಾಸ್ತಿ ತೊಳ್ತಾ ಇದೆ ಅಂತ ಹೇಳಿ ನೀವು ಜಾಸ್ತಿ ಫೀಡಿಂಗ್ನ ಕೊಡೋಕ್ಕೆ ಹೋಗಬಾರ್ದು. ಲೈನ್ಗಳು ಕೊಟ್ಟಿರ್ತಾರೆ ಇಷ್ಟಿಷ್ಟು ML ಅಂತ ಹೇಳಿ, ನೀವು ಆ ML ನೋಡ್ಕೊಂಡು ಕೊಡ್ತಾ ಇರಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಿ ಕೆಳಭಾಗದಿಂದ ಒಂದು ಲೈನ ಕೊಟ್ಟಿರ್ತಾರೆ, ಆ ಲೈನಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಟಾರ್ಟಿಂಗ್ ಡೇಸಲ್ಲಿ ಜಾಸ್ತಿ ತಿನ್ಸೋದಕ್ಕೆ ಹೋಗಬೇಡಿ. ಡೇ ಬೈ ಡೇ ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ರಾಯಲ್ ಕೆನನ್ ಬಂದು ತುಂಬ ಕಾಸ್ಟ್ಲಿ ಫುಡ್ಡು, ಬಟ್ ಅದರ ರಿಸಲ್ಟ್ ಬಂದು ತುಂಬ ಚೆನ್ನಾಗಿದೆ. ನಮ್ಮ ಪಪ್ಪಿಸಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ನಾನು ಬಂದು 4 kg ಬ್ಯಾಗು 2 ತೊಗೊಂಡಿದ್ದೆ, ಟೋಟಲ್ 8 kg. 20 ದಿನದಿಂದ 35 ದಿನ ತನಕ ನಮಗೆ ಅದು ಸಾಕಾಯಿತು ಫುಡ್ಡು. ಪಪ್ಪೀಸ್ ಮಾತ್ರ ತುಂಬ ಹೆವಿಯಾಗಿ ಬಂದಿದ್ವು, ಫೇಸ್ ಎಲ್ಲ ರಿಂಕಲ್ ರಿಂಕಲ್ ಟೈಪಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಗ್ರೋತು. ಫೋಟೋ ಎಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು ಕ್ವಾಲಿಟಿ ಹೇಗಿತ್ತು ಅಂತ ಹೇಳಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು ಪಪ್ಪಿ ಬಂದು ಸೆಲ್ಫ್ ಫೀಡಿಂಗ್ ತೊಗೊಳ್ತಾ ಇದೆ. ಇದು ಬಂದು 28 ದಿನಗಳ ಒಳಗಡೆ ಮಾಡಿರುವಂತಹ ವಿಡಿಯೋ. ಪಪ್ಪಿ ಸೈಜ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ನೀವು ಕಂಪೇರ್ ಮಾಡಿದ್ರೆ ಪಪ್ಪಿಯ ಸೈಜ್ ಎಷ್ಟು ಬಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಈ ಫುಡ್ನ ಬಂದು ನಾನು ಪ್ರತಿದಿನ 3 ಟೈಮ್ ಕೊಡ್ತಾ ಇದ್ದೆ. ನೋಡ್ಬೋದು ನೀವು ಪಪ್ಪಿಗಳೆಲ್ಲ ಹೇಗೆ ಅವೇ ತಿಂತಾ ಇದೆ ಅಂತ ಹೇಳಿ. ಪ್ರತಿದಿನ 3 ಟೈಮು ಈ ಫುಡ್ನ ನಾನು ಕೊಡ್ತಾ ಇದ್ದೆ. 1 ಟೈಮ್ ಬಂದು ಸಿರ್ಲ್ಯಾಕ್ನ ಕೊಡ್ತಾ ಇದ್ದೆ. ಹಾಗೆ ಊಟ ಆಗಿದ ತಕ್ಷಣ ಡೈಜೆಟಿವ್ ಪ್ಲಸ್ ಇದನ್ನ ಕೊಡಬೇಕಾಗುತ್ತೆ. ಇದು ಕೊಡೋದ್ರಿಂದ ಪಪ್ಪಿಗಳ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಈ ಫುಡ್ನ ಕೊಟ್ಟು ನಮ್ಮ ಪಪ್ಪಿಗಳನ್ನ ಸೈಜ್ ಬರೋ ರೀತಿ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಫುಡ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ತುಂಬ ಜನ ಫಸ್ಟ್ ಟೈಮ್ ಓನರ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.